ನಾನು ಇವತ್ತು ಪೆರಿಯಾಪಟ್ಟಣದಲ್ಲಿ ಸಭೆಗಳಿದೆ. ಸುಮಾರು 105 ಕಿಲೋಮೀಟರ್ ಪೆರಿಯಾಪಟ್ಟಣದಲ್ಲಿ ಹಳ್ಳಿಗಳ ಮೇಲೆ ಇವತ್ತು ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಸುಮಾರು 90 ಹಳ್ಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಸಂಜೆ ಲೇಟ್ ಆಗುತ್ತೆ, ನಾಳೆ ಬಂದ ನಂತರ ಈ ಸೀಟಿನ ವಿಷಯದಲ್ಲೆಲ್ಲ ಫೈನಲ್ ಮಾಡ್ತೀವಿ. ಹಾಸನ ಸೇರ್ಕೊಂಡಂಗೆ ಮಾಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಜೆಡಿಎಸ್ ನ ಲಿಸ್ಟ್ ನಾಳೆ ರಿಲೀಸ್ ಆಗ್ತಾ ಇರುವಂತದ್ದು ಎಷ್ಟು ಕ್ಷೇತ್ರಕ್ಕೆ, ಜೊತೆಗೆ ಹಾಸನವೂ ಕೂಡ ನಾಳೆ ಫೈನಲ್ ಆಗ್ಬಿಡತ್ತಾ? ವೀಣ, ಹೌದು, ಈಗಾಗಲೇ 93 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿರುವಂತಹ ಜೆಡಿಎಸ್ ಎರಡನೇ ಪಟ್ಟಿಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಕಳೆದ 2 ದಿನಗಳ ಹಿಂದೆಯಿಂದಲೂ ಎರಡನೇ ಪಟ್ಟಿ ಯಾವಾಗ ಅನ್ನುವಂತ ಒಂದು ಕುತೂಹಲ ಇದೆ. ದೇವೇಗೌಡರು ಏನು ದೆಹಲಿಯಲ್ಲಿದ್ದಾರೆ, ಅವರು ಬಂದ ನಂತರ ಒಂದು ಸಂಧಾನ ಸಭೆ ಕೂಡ ಇದೆ. ಪ್ರಮುಖವಾಗಿ ಈ ಸಭೆ ಇರುವಂತದ್ದು ಆಸನ ವಿಚಾರವಾಗಿ ಒಂದು ಸುತ್ತಿನ ಮಾತುಕತೆ ಈಗಾಗಲೇ ಆಗಿದೆ. ರೇವಣ್ಣ ಮತ್ತೆ ಕುಮಾರಸ್ವಾಮಿ ಅವರ ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ, ಆದ್ರೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಇಲ್ಲ. ಇನ್ನು ದೇವೇಗೌಡರು ಕೂಡ ದೆಹಲಿಯಿಂದ ವಾಪಸ್ ಬರ್ತಾ ಇದಾರೆ. ಅವರು ಬಂದ ನಂತರ ಎರಡನೇ ಪಟ್ಟಿಯ ಬಗ್ಗೆ ಒಂದು ಸಂಧಾನ ಸಭೆ, ಅಂದ್ರೆ ಏನು ಆಸನದ ವಿಚಾರವಾಗಿ ಒಂದು ಸಂಧಾನ ಸಭೆ ನಡೆಸ್ತಾರೆ. ಆ ಸಭೆ ಆದ ಬಳಿಕ ಅಂತಿಮ ನಿರ್ಧಾರ ಕೂಡ ತೆಗೆದುಕೊಳ್ಳಲಾಗುತ್ತೆ. ಎರಡನೇ ಪಟ್ಟಿಯಲ್ಲಿ ಸುಮಾರು 45 ಜನ ಅಭ್ಯರ್ಥಿಗಳ ಹೆಸರು, ಇದರಲ್ಲಿ ಆಸನ ವಿಚಾರವೂ ಕೂಡ ಇರಬೇಕು. ಆಸನವನ್ನು ಹೊರತುಪಡಿಸಿ ಎರಡನೇ ಪಟ್ಟಿ ಬಿಡುಗಡೆ ಮಾಡಬಾರದು ಅಂತ ದೇವೇಗೌಡರು ಒಂದು ಸೂಚನೆಯನ್ನ ಕೊಟ್ಟಿದ್ರು. ಹಾಗಾಗಿ ಎರಡನೇ ಪಟ್ಟಿಯಲ್ಲಿ ಆಸನ ಕೂಡ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದು ಆದರೆ ಆಸನವೂ ಸೇರಿದಂತೆ ಒಟ್ಟು 45 ಅಭ್ಯರ್ಥಿಗಳ ಪಟ್ಟಿಯನ್ನ ನಾಳೆಯೇ ಬಿಡುಗಡೆ ಮಾಡ್ತೀವಿ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ವೀಣಾ, ಎಸ್, ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.